ಆ ಮನುಷ್ಯ ಬಂದೋಗೋ ತನಕ ನಿನ್ ಗುಹೆ ಒಳಗಡೆ ಬರಬೇಡ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಆಯ್ತು ಚಿಕ್ಕಮ್ಮ, ನೀವು ಹೇಳಿದಾಗೆ ಅರ್ಜುನ್ ನಿನಗೆ ಬಂದೋಗೋ ತನಕ ನಾನು ಒಳಗಡೆ ಬರಲ್ಲ. ಅಮೃತ ಅಲ್ಲಿ ಹೋಗಬೇಡ. ಅಲ್ಲಿ ಆ ಮನುಷ್ಯ ಇದ್ದಾನೆ, ನೀನು ಹಿಂದಿನ ಮಾರ್ಗದಲ್ಲಿ ಹೋಗು. ಇಲ್ಲ ಅಂದ್ರೆ ನೀನು ಅವನ ಕೈಗೆ ಸಿಕ್ಕಾಕೊಳ್ತೀಯ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಗೆ ಭಯಂಕರ ದಿಗಿರಾರ ವಾವ್. ಈ ಕಾಡಲ್ಲಿರೋ ಗುಹೆಯಲ್ಲಿ ಇಂಥ ದೇವರ ಕೆಸೆ ಮಾಡಕಾಗಲ್ಲ. ಇಟ್ಸ್ ಅಮೇಜಿಂಗ್. ದೇವ್ರೆ, ಅಮೃತ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ, ಇದೇ ಕಾಡಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೇನು ಆಗದೇ ಇರೋ ಹಾಗೆ ನೋಡ್ಕೊಳಪ್ಪ. ಅವ್ರು ಆದಷ್ಟು ಬೇಗ ನನಗೆ ಸಿಗೋ ಹಾಗೆ ಮಾಡು. ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಮದುವೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಆ ಕನಸು ನನಸಾಗಬೇಕಂದ್ರೆ ನಿನ್ನ ಆಶೀರ್ವಾದ ಬೇಕು. ನಿನ್ನ ಮನಸ್ಸು ಪೂರ್ತಿಯಾಗಿ ಹಾರೈಸು ಶಿವನೇ. ಈ ಅಮೃತ ಅವ್ರು ಇಲ್ಲಿದ್ದಾರೆ ಅಂತ ಬಂದರೆ ಅವ್ರು ಎಲ್ಲೂ ಎಲ್ಲೂ ಕಾಣ್ತಾ ಇಲ್ವಲ್ಲಪ್ಪ, ಎಲ್ಲಿ ಹೋದರು? ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಅಯ್ಯೋ, ಇಷ್ಟೊತ್ತಲ್ಲಿ ಈ ಕಾಡಲ್ಲೇ ಯಾರೋ ನಾಟಕ ಡ್ರೆಸ್ ಹಾಕೋ ಓಡ್ತಾ ಇದ್ದಾರೆ. ಯಾರು ಅವ್ರಿಗೆ, ಇಲ್ಲೇನು ಕೆಲಸ? ಅವ್ರು ಯಾರಾಗಿರೋ ನನಗೇನು? ಅವ್ರ ಹತ್ರ ಅಮೃತ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಾಗ್ಬೋದು. ರೀ, ನಿಂತ್ಕೊಳ್ಳಿ. ಅಯ್ಯೋ ಶಿವನೆ, ನಿಂತ್ಕೊಳ್ಳ್ರಿ. ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ಖಾರಾಪಾತ್ ಮಾಡುವೆ ವಿಧಾನ. ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಪಾತ್ ಸವಿಯಲು. ಇಷ್ಟೊತ್ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?